ಲಿಂಪಾಯ್ಡ್ ಇಮ್ಯುನಿಟಿ ಆರ್ಜಿತ ರೋಗ ನಿರೋಧತೆ ಏನಿದೆ ಅದು ಸಹಜವಾಗಿ ಬಂದಿರಬಹುದು ಅಥವಾ ಕೃತಕವಾಗಿ ಬಂದಿರಬಹುದು ನ್ಯಾಚುರಲಿ ಅಕ್ವೈರ್ಡ್ ಆರ್ ಆರ್ಟಿಫಿಷಿಯಲಿ ಅಕ್ವೈರ್ಡ್ ಸಹಜವಾಗಿ ಬಂದಿರುವಂಥ ಆರ್ಜಿತ ರೋಗ ನಿರೋಧತೆಯಲ್ಲಿ ಆ್ಯಕ್ಟಿವ್ ಇಮ್ಯುನಿಟಿ ಮತ್ತು ಪ್ಯಾಸಿವ್ ಇಮ್ಯುನಿಟಿ ಅಂತ ಗುರುತಿಸ್ಬೋದು ಆ್ಯಕ್ಟಿವ್ ಇಮ್ಯುನಿಟಿ ಆ್ಯಕ್ಟಿವ್ ನ್ಯಾಚುರಲ್ ಇಮ್ಯುನಿಟಿಗೆ ಯಾವುದು ಉದಾಹರಣೆ ಇಟ್ ಈಸ್ ಇಮ್ಯುನಿಟಿ ದಟ್ ಡೆವಲಪ್ಸ್ ಡ್ಯೂ ಟು ಎಕ್ಸ್ಪೋಜರ್ ಟು ದಿ ಪ್ಯಾಥೋಜನ್ ಯಾವುದೇ ರೋಗಕಾರಕ ಜೀವಿಗೆ ಎಕ್ಸ್ಪೋಸ್ ಆದಾಗ ಬರುವಂಥ ಇಮ್ಯುನಿಟಿ ಇದೆಯಲ್ಲ ಅದು ಆ್ಯಕ್ಟಿವ್ ನ್ಯಾಚುರಲ್ ಇಮ್ಯುನಿಟಿ ಪ್ಲಾಸೆಂಟಾ ಮೂಲಕ ಆ್ಯಂಟಿಬಾಡಿಗಳು ಪ್ರತಿಕಾಯಗಳು ತಾಯಿಯಿಂದ ಭ್ರೂಣಕ್ಕೆ ವರ್ಗಾವಣೆಯಾದಾಗ ಬರುವಂಥ ಇಮ್ಯುನಿಟಿ ಇದೆಯಲ್ಲ ಅದು ನ್ಯಾಚುರಲಿ ಅಕ್ವೈರ್ಡ್ ಪ್ಯಾಸಿವ್ ಇಮ್ಯುನಿಟಿ ಆರ್ಟಿಫಿಷಿಯಲಿ ಅಕ್ವೈರ್ಡ್ ಇಮ್ಯುನಿಟಿ ಅಂತಂದರೆ ಬೇರೆ ಮಾರ್ಗಗಳಿಂದ ದೇಹದ ಜೀವಕೋಶಗಳಿಂದಲ್ಲ ಬೇರೆ ಮಾರ್ಗಗಳಿಂದ ಬಾಹ್ಯ ಮಾರ್ಗಗಳಿಂದ ಪಡೆದಂಥ ರೋಗ ನಿರೋಧತೆ ಇದರಲ್ಲೂ ಕೂಡ ಆ್ಯಕ್ಟಿವ್ ಇಮ್ಯುನಿಟಿ ಮತ್ತು ಪ್ಯಾಸಿವ್ ಇಮ್ಯುನಿಟಿ ಅಂತ ಗುರುತಿಸ್ಬೋದು ಆ್ಯಕ್ಟಿವ್ ಇಮ್ಯುನಿಟಿ ಹೇಗೆ ಬರುತ್ತೆ ಲಸಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ಬರುವಂಥದ್ದು ಪ್ಯಾಸಿವ್ ಇಮ್ಯುನಿಟಿ ಹೇಗೆ ಬರುತ್ತೆ ಇಂಜೆಕ್ಷನ್ ಆಫ್ ಗ್ಯಾಮಾ ಗ್ಲೋಬ್ಯುಲಿನ್ಸ್ ಇಲ್ಲಿ ವಿಶೇಷ ಏನು ಅಂತಂದರೆ ಈ ಎರಡೂ ಬಗೆಯ ಆ್ಯಕ್ಟಿವ್ ಇಮ್ಯುನಿಟಿ ಏನಿದೆ ಅದು ನ್ಯಾಚುರಲಿ ಅಕ್ವೈರ್ಡ್ ಇರಬಹುದು ಸಹಜವಾಗಿ ಬಂದಿದ್ದಿರಬಹುದು ಅಥವಾ ಕೃತಕವಾಗಿ ಬಂದಿದ್ದಿರಬಹುದು ಇವೆರಡೂ ಸಂದರ್ಭಗಳಲ್ಲಿ ಇಮ್ಯುನಲಾಜಿಕಲ್ ಮೆಮೊರಿ ಗೆಟ್ಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಬಾಡಿ ಅದು ದೇಹದಲ್ಲಿ ನೆನಪಿನಲ್ಲುಳಿಯುತ್ತೆ ಮತ್ತು ಆ ಪ್ಯಾಥೋಜನ್ ಆ ರೋಗ ಕಾರಕ ಮತ್ತೆ ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಎರಡೂ ಪ್ಯಾಸಿವ್ ಇಮ್ಯುನಿಟಿ ಏನಿದೆ ನ್ಯಾಚುರಲ್ ಆರ್ಟಿಫಿಷಿಯಲ್ ಇಮ್ಯುನಲಾಜಿಕಲ್ ಮೆಮೊರಿ ಇಸ್ ನಾಟ್ ಎಸ್ಟಾಬ್ಲಿಷ್ಡ್ ಇವು ನೆನಪಿನಲ್ಲಿ ದೇಹದ ನೆನಪಿನಲ್ಲಿ ಅಥವಾ ನಮ್ಮ ರೋಗ ನಿರೋಧಕ ವ್ಯವಸ್ಥೆಯ ನೆನಪಿನಲ್ಲಿ ಉಳಿಯುವಂಥದ್ದಲ್ಲ ಸೊ ಇದು ಅಕ್ವೈರ್ಡ್ ಇಮ್ಯುನಿಟಿಯ ಒಂದು ವರ್ಗೀಕರಣ